ಅಕ್ಟೋಬರ್ 29ರಂದು ಇಡೀ ಕರುನಾಡಿಗೆ ಬರಸಿಡಿಲು ಬಡಿದಿತ್ತು. ಯಾರೂ ಊಹಿಸಿರದಂತಹ ಘಟನೆ ನಡೆದು ಹೋಗಿತ್ತು. ದೊಡ್ಮನೆಯ ಕೊನೆಯ ಕುಡಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಯಾರಿಗೂ ಹೇಳದೆ ಕೇಳದೆ ಬಾರದ ಲೋಕಕ್ಕೆ ಹೊರಟು ಹೋಗಿದ್ದರು. ಅಭಿಮಾನಿಗಳ ಹೃದಯ ಸಿಂಹಾಸನವೇರಿ ಕೂತಿದ್ದಾರೆ. ಇಂದು ರಾಜರತ್ನನ ಜನ್ಮದಿನ. ಇಂದು ಅಪ್ಪು ಇದ್ದಿದ್ದರೆ 47ನೇ ವರ್ಷಕ್ಕೆ ಕಾಲಿಡ್ತಿದ್ರು. ಅಪ್ಪು ಇಲ್ಲದೆ ಮೊದಲ ಹುಟ್ಟುಹಬ್ಬವನ್ನ ಆಚರಿಸುತ್ತಾ ದೇವರಿಗೆ ಹಿಡಿಶಾಪ ಹಾಕ್ತಿದ್ದಾರೆ ಅಭಿಮಾನಿಗಳು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮಿಂದ ದೂರವಾಗಿದ್ದರು, ಇಂದು ನಮ್ಮನ್ನೆಲ್ಲ ರಂಜಿಸುತ್ತಿದ್ದಾರೆ. ಜೇಮ್ಸ್ ಸಿನಿಮಾದ ಮೂಲಕ ಇಂದು ಬೆಳ್ಳಿ ಪರದೆಗೆ ಎಂಟ್ರಿ ಕೊಟ್ಟಿರುವ ಅಪ್ಪು ನೋಡಿ ಎಲ್ಲರೂ ಮತ್ತೆ ಕಣ್ಣೀರಿಡ್ತಿದ್ದಾರೆ. ಕುಶಲನಗರದ ಕೂರ್ಗ್ ಸಿನಿಫ್ಲೆಕ್ಸ್ ಥಿಯೇಟರ್ ಎದುರು ಪುನೀತ್ ರಾಜ್ಕುಮಾರ್ ಅವರ ಬೃಹತ್ ಕಟೌಟ್ಗಳು ರಾರಾಜಿಸುತ್ತಿವೆ. ಅಭಿಮಾನಿಗಳು ಕಟೌಟ್ ಭಾವಚಿತ್ರಗಳಿಗೆ ಹೂವಿನ ಹಾರ ಹಾಕಿ ಪುಷ್ಪಾರ್ಚನೆಗೈದು ಪಟಾಕಿ ಸಿಡಿಸಿ ಹಾಲಿನ ಅಭಿಷೇಕ ಮಾಡಿ ಸಂಭ್ರಮಿಸುತ್ತಿದ್ದಾರೆ. ನಾನು ಮಲಪುರದಿಂದ ಬಂದಿರೋದು. ಪುನೀತ್ ರಾಜ್ಕುಮಾರ್ದು ಫಿಲಮ್ ಇಡೀ ಪ್ರಪಂಚನೇ ಎಲ್ಲ ನೋಡ್ಬೇಕು ಅಂತ ನನ್ನ ಅನಿಸಿಕೆ. ನಾವು ಆ್ಯಕ್ಚುಲಿ ಬೆಂಗಳೂರು ಪಟೇಲ್ ಮಡಿಕೇರಿ ಮೆಡಿಕಲ್ ಸ್ಕೂಲ್ ಆ್ಯಕ್ಚುಲಿ ಬೆಂಗಳೂರು ಮಗ ಯಾವಾಗಲೂ, ಬಟ್ ಈ ಟೈಮ್ ಲಾಸ್ಟ್ ಫಿಲಮು ಇಲ್ಲೇ ಮಾಡ್ತಾ ಇದ್ದೀವಿ. ದೇವ್ರ ಫಿಲಮು ಲಾಸ್ಟು, ಬೇಜಾರಿದೆ ಬಟ್ ಖುಷಿನೂ ಇದೆ. ಚೆನ್ನಾಗಿ ಗ್ರ್ಯಾಂಡೇ ಮಾಡಿ ಪಾಸ್ನ ಬಿಲ್ ಸೆಂಡ್ ಆಫ್ ಮಾಡ್ಕೊಡ್ತೀವಿ. ಅಪ್ಪು ಹುಟ್ಟುಹಬ್ಬ ಹಾಗೂ ಜೇಮ್ಸ್ ಚಿತ್ರ ಬಿಡುಗಡೆಯ ಅಂಗವಾಗಿ ಕುಶಲನಗರದ ಕೂರ್ಗ್ ಸಿನಿಫ್ಲೆಕ್ಸ್ ಥಿಯೇಟರ್ ಎದುರು ಬೈಚನಹಳ್ಳಿಯ ಗೆಳೆಯರ ಬಳಗ ಹಾಗೂ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಅನ್ನ ಸಂತರ್ಪಣೆ ಮಾಡುವ ಮೂಲಕ ಅಪ್ಪು ಅಮರ ಎನ್ನುವ ಸಂದೇಶ ಸಾರಿದ್ರು. ಅದೇನೇ ಇರಲಿ, ಅಪ್ಪು ಇಂದಿಗೂ ಜೀವಂತ, ಎಂದೆಂದಿಗೂ ಜೀವಂತ.